ಕಳೆದ ತಿಂಗಳು ಮಾರ್ಚ್ 27ರಂದು ಒಂದು ಬೆಂಕಿ ಅನಾಹುತ ಒಂದು ದುರ್ಘಟನೆಯಿಂದ ನಮ್ಮ ನೀಲ್ಕಂಠ ಮತ್ತೆ ನಮ್ಮ ಲಕ್ಷ್ಮಮ್ಮ ಅವರ ಇವರು ಇಸ್ತ್ರಿ ಮಾಡ್ತಕ್ಕಂಥ ಒಂದು ಸಣ್ಣ ಪೆಟ್ಟಿಗೆ ಅಂಗಡಿ ಇಲ್ಲಿ ಇಟ್ಕೊಂಡಿದ್ರು. ನಮ್ಮ ನೀಲ್ಕಂಠ ಅವರು ಒಂದು ಟೈಲರಿಂಗ್ ಒಂದು ಮೆಷಿನ್ ಮತ್ತು ಅಂಗಡಿಯಲ್ಲಿ ಮಾಡಿಕೊಂಡಿದ್ರು. ದುರ್ಘಟನೆಯಿಂದ ಇವತ್ತು ಬೆಂಕಿಯಾಗಿರುವುದರಿಂದ ಸಂಪೂರ್ಣವಾಗಿ ಅವರ ಟೈಲರಿಂಗ್ ಮೆಷಿನ್ ಮತ್ತು ಅಂಗಡಿ ಸಮೇತ ಇಷ್ಟು ಪೆಟ್ಟಿಗೆ ಎಲ್ಲ ಭಸ್ಮವಾಗಿ ಇವತ್ತು ಅವರ ಜೀವನೋಪಾಯಕ್ಕೆ ತೊಂದರೆ ಆಗಿದೆ ಅಂತಕ್ಕಂಥ ಮಾತನ್ನು ನಮ್ಮ ಸ್ಥಳೀಯ ನಾಯಕರು ಎಲ್ಲ ತಿಳಿಸಿದಾಗ ನಾನು ಅದಕ್ಕೆ ನಾನು ಅವತ್ತಿನ ನಮ್ಮ ಶಿವಕುಮಾರ್ ಅವರು ಮೆಸೇಜ್ ಹಾಕಿದರು. ಆ ಒಂದು ಸಂದರ್ಭದಲ್ಲಿ ಅವರಿಗೆ ಪರ್ಯಾಯವಾಗಿ ನಾನು ಹೊಸದಾಗಿ ನಾನೊಂದು ಹೊಲಿಗೆ ಮೆಷಿನ್ ಸ್ಟಿಂಗ್ ಮೆಷಿನ್ ಮತ್ತು ಇಸ್ತ್ರಿ ಪೆಟ್ಟಿಗೆಯನ್ನು ಕೊಡಿಸ್ತೀನಿ ಅಂತಕ್ಕಂಥ ಭರವಸೆ ಕೊಟ್ಟಿದೆ. ಅದೇ ರೀತಿಯಲ್ಲಿ ಇವತ್ತು ವೈಯಕ್ತಿಕವಾಗಿ ನಾನು ನೀಲ್ಕಂಠ ಮತ್ತು ಲಕ್ಷ್ಮಮ್ಮ ಅವರಿಗೆ ಇದು ಸಿವಿಲ್ ಮೆಷಿನ್ ಮತ್ತು ಇಸ್ತ್ರಿ ಪೆಟ್ಟಿಗೆಯನ್ನು ಇವತ್ತು ನೀಡ್ತಾ ಇದ್ದೀನಿ.